वेलकम टू स्पर्धा चैंपियन फ्रेंड्स वीडियोदल्ली नानु जून 25 प्रचलित घटनेगळ बग्गे तिळिसिकोड्तीनि नीवेनादरू फस्ट टाइम नम चानल विजिट माड्तिद्रे नम चानल सब्सक्राइब माड्कोळ्ळि हागे नम्म एल्ल वीडियोगळ नोटिफिकेशन गागि केळगे कानिसुत्तिरुव बेल ऐकान मेले क्लिक माडि बन्नि फ्रेंड्स ईग वीडियोवन्न स्टार्ट माडोण निन्ने केळिद प्रश्नेगे उत्तर फस्ट क्वेश्चन मोदल अंतरराष्ट्रीय विधवेयर दिन डैश रल्ली नडेयितु सरियाद उत्तर 2005 ಅಲ್ಲಿ ಸೆಕೆಂಡ್ ಕ್ವೆಶ್ಚನ್ ಮೊದಲ ಒಲಿಂಪಿಕ್ ದಿನವನ್ನು ಡ್ಯಾಶ್ ರಲ್ಲಿ ಆಚರಿಸಲಾಯಿತು ಫ್ರೆಂಡ್ಸ್ ಮೊದಲ ಒಲಿಂಪಿಕ್ ದಿನವನ್ನು 1948 ರಲ್ಲಿ ಆಚರಿಸಲಾಯಿತು ಹುರುನ್ ರಿಸರ್ಚ್ ಮತ್ತು ಎಡೆಲ್ಗ್ಯೂ ಫೌಂಡೇಶನ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಶತಮಾನದ ಆರಂಭಿಕ ಎಡೆಲ್ಗ್ಯೂ ಹುರುನ್ ಲೋಕಪಕಾರಿಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಸೆಟ್ಜಿ ನಸುರ್ವಂಜಿ ಟಾಟಾ ಭಾರತೀಯ ಪಯನೀರ್ ಕೈಗಾರಿಕೋದ್ಯಮಿ ಮತ್ತು ಟಾಟಾ ಗ್ರೂಪ್ನ ಸ್ಥಾಪಕರಾದ ಜಮ್ಸೆಟ್ಜಿ ನಸುರ್ವಂಜಿ ಟಾಟಾ ಅವರು ಕಳೆದ ಶತಮಾನದಲ್ಲಿ ವಿಶ್ವದ 50 ಅತ್ಯಂತ ಉದಾರ ವ್ಯಕ್ತಿಗಳಲ್ಲಿ ಸ್ಥಾನ ಪಡೆದ ಶತಮಾನದ ಪಟ್ಟಿಯಲ್ಲಿ ಎಡೆಲ್ಗಿವ್ ಹುರುನ್ ಲೋಕೋಪಕಾರಿಗಳ ಉದ್ಘಾಟನಾ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ 50 ಜಾಗತಿಕ ಲೋಕೋಪಕಾರಿಗಳ ಪಟ್ಟಿಯಲ್ಲಿರುವ ಏಕೈಕ ಭಾರತೀಯ ವಿಪ್ರೋದ ಮಾಜಿ ಅಧ್ಯಕ್ಷ ಅಜಿಂ ಪ್ರೇಮ್ ಜಿ ಇವರು 12ನೇ ಸ್ಥಾನದಲ್ಲಿದ್ದಾರೆ ಬಿಲ್ ಗೇಟ್ಸ್ ಮತ್ತು ಮೆಲಿಂಡಾ ಫ್ರೆಂಚ್ ಗೇಟ್ಸ್ 2ನೇ ಸ್ಥಾನದಲ್ಲಿದೆ ಅವರ ನಂತರ ಹೆನ್ರಿ ವೆಲ್ಕಮ್ ಹೋವರ್ಡ್ ಹ್ಯೂಸ್ ಮತ್ತು ವಾರೆನ್ ಬಫೆಟ್ ಕ್ರಮವಾಗಿ ಇದ್ದಾರೆ ಆಸ್ ಪರ್ ದಿ ನ್ಯೂ ನೋಟಿಫಿಕೇಶನ್ ಆಫ್ ದಿ ಫೈನಾನ್ಸ್ ಮಿನಿಸ್ಟ್ರಿ ದಿ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ವಿತ್ ಅಸೆಟ್ ಸೈಜ್ ಆಫ್ ಓವರ್ ಡ್ಯಾಶ್ ವಿಲ್ ನೌ ಬಿ ಏಬಲ್ ಟು ರಿಕವರ್ The dues using surface law. ಹಣಕಾಸು ಸಚಿವಾಲಯದ ಹೊಸ ಅಧಿಸೂಚನೆಯ ಪ್ರಕಾರ ಡ್ಯಾಶ್ ಗಿಂತ ಹೆಚ್ಚಿನ ಆಸ್ತಿ ಗಾತ್ರವನ್ನು ಹೊಂದಿರುವ ವಸತಿ ಹಣಕಾಸು ಕಂಪನಿಗಳು ಈಗ ಸರ್ಫೇಸ್ ಕಾನೂನನ್ನು ಬಳಸಿಕೊಂಡು ಬಾಕಿ ಹಣವನ್ನು ವಸೂಲಿ ಮಾಡಲು ಸಾಧ್ಯವಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 100 ಕೋಟಿ ಹಣಕಾಸು ಸಚಿವಾಲಯವು 100 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಗಾತ್ರದ ವಸತಿ ಹಣಕಾಸು ಕಂಪನಿಗಳಿಗೆ ಸರ್ಫೇಸ್ ಕಾನೂನನ್ನು ಬಳಸಿಕೊಂಡು ಬಾಕಿಯನ್ನು ಮರುಪಡೆಯಲು ಅನುಮತಿ ನೀಡಿದೆ ಈ ಹಿಂದೆ 500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಎಚ್ಎಫ್ಸಿಗಳಿಗೆ ಬಾಕಿ ವಸೂಲಿ ಮಾಡಲು ಸರ್ಫೇಸ್ ಕಾನೂನನ್ನು ಬಳಸಲು ಅನುಮತಿ ನೀಡಲಾಯಿತು ಸರ್ಫೇಸ್ ಕಾಯ್ದೆ 2002 ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ವಸತಿ ಅಥವಾ ವಾಣಿಜ್ಯ ಆಸ್ತಿಗಳನ್ನು ಸಾಲಗಳನ್ನು ಮರುಪಡೆಯಲು ಅನುಮತಿಸುತ್ತದೆ Who has been named as the captain for the India men's hockey team participating in Tokyo Olympics 2021? Tokyo Olympics 2021 ರಲ್ಲಿ ಭಾಗವಹಿಸುವ ಭಾರತೀಯ ಪುರುಷರ ಹಾಕಿ ತಂಡದ ಕ್ಯಾಪ್ಟನ್ ಆಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮನ್ಪ್ರೀತ್ ಸಿಂಗ್ ಜುಲೈ 2021 ರಿಂದ ಪ್ರಾರಂಭವಾಗಲಿರುವ ಟೋಕಿಯೋ ಒಲಿಂಪಿಕ್ಸ್ ಗೆ ಹಾಕಿ ಇಂಡಿಯಾ ಕ್ರಮವಾಗಿ ರಾಷ್ಟ್ರೀಯ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳಿಗೆ ಕ್ಯಾಪ್ಟನ್ ಆಗಿ ಮನ್ಪ್ರೀತ್ ಸಿಂಗ್ ಮತ್ತು ರಾಣಿ ರಂಪಾಲ ಅವರನ್ನು ಹೆಸರಿಸಿದೆ ಅಂದರೆ ಪುರುಷರ ಹಾಕಿ ತಂಡದ ಕ್ಯಾಪ್ಟನ್ ಆಗಿ ಮನ್ಪ್ರೀತ್ ಸಿಂಗ್ ಹಾಗೆ ಮಹಿಳೆಯರ ಹಾಕಿ ತಂಡದ ಕ್ಯಾಪ್ಟನ್ ಆಗಿ ರಾಣಿ ರಂಪಾಲ ಅವರನ್ನು ಹೆಸರಿಸಿದೆ ತಲಾ 16 ಸದಸ್ಯರನ್ನು ಒಳಗೊಂಡ ಎರಡು ತಂಡಗಳಿಗೆ ಇಬ್ಬರು ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ ಪುರುಷರ ಹಾಕಿ ತಂಡದ ಉಪಾಧ್ಯಕ್ಷ ವೀರೇಂದ್ರ ಲಕ್ರಾ ಮತ್ತು ಹಮ್ರನ್ ಪ್ರೀತ್ ಸಿಂಗ್ ಹಾಗೆ ಮಹಿಳಾ ಹಾಕಿ ತಂಡದ ಉಪಾಧ್ಯಕ್ಷ ದೀಪ್ ಕ್ರಿಸ್ ಏಕ ಮತ್ತು ಸವಿತಾ ಪುನಿಯಾ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ವರ್ಲ್ಡ್ಸ್ ಫಸ್ಟ್ ಎವರ್ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಪ್ಲಾಂಟ್ ಹ್ಯಾಸ್ ಬೀನ್ ಪ್ಲಾಂಟೆಡ್ ಭಾರತದ ಮೊದಲ ರಾಜ್ಯದಲ್ಲಿ ವಿಶ್ವದ ಮೊಟ್ಟಮೊದಲ ತಳೀಯವಾಗಿ ಮಾರ್ಪಡಿಸಿದ ರಬ್ಬರ್ ಸ್ಥಾವರವನ್ನು ನೆಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ಅಸ್ಸಾಂನಲ್ಲಿ ವಿಶ್ವದ ಮೊದಲ ತಳೀಯವಾಗಿ ಮಾರ್ಪಡಿಸಿದ ರಬ್ಬರ್ ಸ್ಥಾವರವನ್ನು ರಬ್ಬರ್ ಮಂಡಳಿಯು ಜೂನ್ 22 2021 ರಂದು ಗುವಾಹಟಿ ಬಳಿಯ ಸಾರುತಾರಿಯಲ್ಲಿರುವ ಮಂಡಳಿಯ ಜಮೀನಿನಲ್ಲಿ ನೆಡಲಾಗಿದೆ ಕೇರಳದ ಕೊಟ್ಟಾಯಂನ ಪುತ್ತುಪ್ಪನಲ್ಲಿರುವ ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಜಿಎಂ ರಬ್ಬರ್ ಸಸಿ ಅಭಿವೃದ್ಧಿಪಡಿಸಲಾಗಿದೆ Name the Indian who has recently been awarded
with the prestigious Central European University Open Society Prize 2021. ಇತ್ತೀಚೆಗೆ ಪ್ರತಿಷ್ಠಿತ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಓಪನ್ ಸೊಸೈಟಿ ಪ್ರಶಸ್ತಿ 2021 ಪಡೆದ ಭಾರತೀಯರನ್ನು ಹೆಸರಿಸಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೆ ಶೈಲಜಾ. ಕೇರಳದ ಮಾಜಿ ಆರೋಗ್ಯ ಸಚಿವೆ ಕೆ ಶೈಲಜಾ ಅವರು ಸಾರ್ವಜನಿಕ ಆರೋಗ್ಯ ಸೇವೆಗಳಿಗೆ ಬದ್ಧತೆಯನ್ನು ಗುರುತಿಸಿ ಪ್ರತಿಷ್ಠಿತ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಓಪನ್ ಸೊಸೈಟಿ ಪ್ರಶಸ್ತಿ 2021 ಗೌರವಿಸಿದ್ದಾರೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೌರವವನ್ನು ಹಂಗೇರಿ ಮೂಲದ ಸಿಇಯು ವಾರ್ಷಿಕವಾಗಿ ಮುಕ್ತ ಸಮಾಜದ ಆದರ್ಶಗಳನ್ನು ಪೂರೈಸುವ ಅಸಾಧಾರಣ ಭಿನ್ನತೆಯ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. Which state has launched the Agricultural Diversification Scheme to make agriculture sustainable and profitable in the tribal areas of the state? ರಾಜ್ಯದ ಬುಡಕಟ್ಟು ಪ್ರದೇಶಗಳಲ್ಲಿ ಕೃಷಿಯನ್ನು ಸುಸ್ಥಿರ ಮತ್ತು ಲಾಭದಾಯಕವಾಗಿಸಲು ಕೃಷಿ ವೈವಿಧ್ಯೀಕರಣ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗುಜರಾತ್. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ರಾಜ್ಯದ ಬುಡಕಟ್ಟು ಪ್ರದೇಶಗಳಲ್ಲಿ ಕೃಷಿಯನ್ನು ಸುಸ್ಥಿರ ಮತ್ತು ಲಾಭದಾಯಕವಾಗಿಸುವ ಉದ್ದೇಶದಿಂದ ಜೂನ್ 20, 2021 ಕೃಷಿ ವೈವಿಧ್ಯೀಕರಣ ಯೋಜನೆ 2021 ವಾಸ್ತವಿಕವಾಗಿ ಪ್ರಾರಂಭಿಸಿದ್ದಾರೆ. ವೆನ್ ಇಸ್ ದಿ ಪಾಸ್ಪೋರ್ಟ್ ಸೇವಾ ದಿವಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಪಾಸ್ಪೋರ್ಟ್ ಸೇವಾ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, June 24. ಭಾರತದಲ್ಲಿ ವಿದೇಶಾಂಗ ಸಚಿವಾಲಯವು ಪ್ರತಿ ವರ್ಷ June 24 ಪಾಸ್ಪೋರ್ಟ್ ಸೇವಾ ದಿವಸ್ ಅನ್ನು ಆಚರಿಸುತ್ತದೆ. 1967 ಈ ದಿನವೇ 1967 ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿತು. ಮೊದಲ ಪಾಸ್ಪೋರ್ಟ್ ಸೇವಾ ದಿವಸ್ ಅನ್ನು 2013 ಆಚರಿಸಲಾಯಿತು. ಡ್ರೋನ್ಗಳನ್ನು ಹೊಡೆದುರುಳಿಸಬಲ್ಲ ವಾಯುಗಾಮಿ ಹೈ ಪವರ್ ಲೇಸರ್ ಅನ್ನು ಇತ್ತೀಚೆಗೆ ಯಾವ ದೇಶ ಪರೀಕ್ಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಸ್ರೇಲ್. ಡ್ರೋನ್ಗಳನ್ನು ಮಧ್ಯದ ಗಾಳಿಯಲ್ಲಿ ಹಾರಿಸಬಲ್ಲ ವಾಯುಗಾಮಿ ಹೈ ಪವರ್ ಲೇಸರ್ ಅನ್ನು ಇಸ್ರೇಲ್ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಲೇಸರ್ ಅನ್ನು ನಾಗರಿಕ ವಿಮಾನದಲ್ಲಿ ಅಳವಡಿಸಲಾಗಿತ್ತು ಮತ್ತು ಮೆಡಿಟರೇನಿಯನ್ ಸಮುದ್ರದ ಮೇಲೆ ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಇದು ಹಲವಾರು ಡ್ರೋನ್ಗಳನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿತು. ಇಸ್ರೇಲ್ ಈಗಾಗಲೇ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ. ಹಾಗೆ ಇದು ಇತ್ತೀಚಿನ 11 ದಿನಗಳ ಯುದ್ಧದ ಸಮಯದಲ್ಲಿ ಗಾಜಾದಿಂದ ಹಾರಿಸಿದ ಸಾವಿರಾರು ರಾಕೆಟ್ಗಳ ವಿರುದ್ಧ 90% ಪ್ರತಿಬಂಧಕ ಪ್ರಮಾಣವನ್ನು ಹೊಂದಿತ್ತು. ಯೆಲ್ಲೋ ಗೋಲ್ಡ್ 48, ವಿಚ್ ವಾಸ್ ಲಾಂಚ್ಡ್ ರೀಸೆಂಟ್ಲಿ, ಇಸ್ ದಿ ಫಸ್ಟ್ ಎವರ್ ಕಮರ್ಷಿಯಲ್ ವೆರೈಟಿ ಆಫ್ ವಿಚ್ ಕ್ರಾಪ್? ಇತ್ತೀಚೆಗೆ ಬಿಡುಗಡೆಯಾದ ಹಳದಿ ಚಿನ್ನ 48 ಯಾವ ಬೆಳೆಯ ಮೊದಲ ವಾಣಿಜ್ಯ ವಿಧವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಾಟರ್ ಮೆಲನ್. ಜರ್ಮನಿಯ ಕೃಷಿ ರಾಸಾಯನಿಕ ಪ್ರಮುಖ ಬೇಯರ್ ಭಾರತದಲ್ಲಿ ಸೆಮಿನಿಸ್ ಬ್ರ್ಯಾಂಡ್ ಅಡಿಯಲ್ಲಿ ಮೊಟ್ಟ ಮೊದಲ ಹಳದಿ ಕಲ್ಲಂಗಡಿ ವಿಧವಾದ ಯೆಲ್ಲೋ ಗೋಲ್ಡ್ 48 ಅನ್ನು ಬಿಡುಗಡೆ ಮಾಡಿದೆ. ಹಳದಿ ಕಲ್ಲಂಗಡಿ ವಿಧವನ್ನು 2 ವರ್ಷಗಳ ಸ್ಥಳೀಯ ಪ್ರಯೋಗಗಳ ನಂತರ ಭಾರತದಲ್ಲಿ ವಾಣಿಜ್ಯಿಕವಾಗಿ ಪರಿಚಯಿಸಲಾಗಿದೆ. ಈ ಹೊಸ ವಿಧದೊಂದಿಗೆ ಕಲ್ಲಂಗಡಿ ಬೆಳೆಗಾರರು ಉತ್ತಮ ಇಳುವರಿ ಸಾಮರ್ಥ್ಯ, ಉತ್ತಮ ರೋಗ ಮತ್ತು ಕೀಟ ಸಹಿಷ್ಣುತೆ ಮತ್ತು ಹೆಚ್ಚಿನ ಆದಾಯದಿಂದ ಲಾಭ ಪಡೆಯಬಹುದು. ಇದನ್ನು ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಬೆಳೆಸಬಹುದು. ಗ್ರಾಹಕ ಸಂರಕ್ಷಣೆ ನಿಯಮಗಳಿಗೆ ಪ್ರಸ್ತಾವಿತ ತಿದ್ದುಪಡಿಗಳ ಪ್ರಕಾರ ಇ ಕಾಮರ್ಸ್ ಘಟಕವನ್ನು ಯಾವ ಸಂಸ್ಥೆಯೊಂದಿಗೆ ನೋಂದಾಯಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಸಿ, DPIIT. ಗ್ರಾಹಕ ಸಂರಕ್ಷಣೆ ನಿಯಮಗಳು 2020 ಪ್ರಸ್ತಾವಿತ ತಿದ್ದುಪಡಿಗಳ ಕರಡನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಪ್ರಸ್ತಾವಿತ ನಿಯಮಗಳ ಪ್ರಕಾರ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಮುಖ್ಯ ಅನುಸರಣೆ ಅಧಿಕಾರಿ, ನೋಡಲ್ ಅಧಿಕಾರಿ ಮತ್ತು ನಿವಾಸ ಕುಂದುಕೊರತೆ ಅಧಿಕಾರಿಯನ್ನು ನೇಮಿಸುವ ಅಗತ್ಯವಿದೆ. ಪ್ರತಿ ಇ ಕಾಮರ್ಸ್ ಘಟಕವನ್ನು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರಕ್ಕಾಗಿ ಅಥವಾ DPIIT ಇಲಾಖೆಯಲ್ಲಿ ನೋಂದಾಯಿಸಬೇಕು. ಗ್ರೇಟ್ ಬ್ಯಾರಿಯರ್ ರೀಫ್, ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ,
is a famous coral reef situated in which country? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಸಿದ್ಧ ಹವಳದ ಬಂಡೆಯು ಯಾವ ದೇಶದಲ್ಲಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿಯಿಂದ 2300 ಕಿಲೋಮೀಟರ್ ಇದು ವೈಜ್ಞಾನಿಕ ಮತ್ತು ಆಂತರಿಕ ಪ್ರಾಮುಖ್ಯತೆಯಿಂದ 1981ರಲ್ಲಿ ವಿಶ್ವ ಪರಂಪರೆಯ ಶ್ರೇಯಾಂಕವನ್ನು ಗಳಿಸಿತು ಇಂದಿನ ಪ್ರಶ್ನೆ ಫಸ್ಟ್ ಕ್ವೆಶ್ಚನ್ ಟೋಕಿಯೋ ಒಲಿಂಪಿಕ್ಸ್ 2021ರಲ್ಲಿ ಭಾಗವಹಿಸುವ ಭಾರತೀಯ ಮಹಿಳೆಯರ ಹಾಕಿ ತಂಡದ ಕ್ಯಾಪ್ಟನ್ ಆಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ ಸೆಕೆಂಡ್ ಕ್ವೆಶ್ಚನ್ ಮೊದಲ ಪಾಸ್ಪೋರ್ಟ್ ಸೇವಾ ದಿವಸ್ ಅನ್ನು ಡ್ಯಾಶ್ ರಲ್ಲಿ ಆಚರಿಸಲಾಯಿತು